ಶಿವರೇ ಬಂದ್ರ ಎಲ್ಲಿ ಕಾಣಿಸ್ತಿಲ್ಲ ಅಂತ ನಾನು ನೋಡ್ತಿದ್ದೆ. ಈ ಟೀಸರ್ ಅಲ್ಲಿ ಬಂತಲ್ಲ ಡೈಲಾಗ್ ಫೈಟರ್ಸ್ ಏನ್ ಮಾಡ ಡೈಲಾಗ್ ಅದನ್ನೇ ಹೇಳ್ತೀನಿ. ಸರಿ ಅಲ್ಲ ಒಂದು ನಿಮಿಷ. ಓಕೆ ನೀವು ಯಾರು ನಿಮ್ ನೇಮ್ ಕೇಳಿ. ಯಾರೋ ನೀನು ನಿಮ್ ಪಾಲಿಗೆ ಬೊಂಗಿ ಹೊಡೆಯೋ ಶಿವನು ನಾನೇ, ಪುಂಗಿ ಹೋದೋ ಯಮನು ನಾನೇ, ಬಂದಿರೋನು ಫೈಟರ್. ಓಕೆ ಒಂದೇ ಒಂದು ಈ ಡೈಲಾಗ್ನ ನಮ್ ತಂದೆ ಹೇಳಿದ್ರೆ ಹೇಗಿರ್ತಾಯ್ತು ಅಲ್ಲ ಅಣ್ಣ, ಒಂಚೂರು ಬೇಸ್ ರೇಸ್ ಮಾಡಿ ಕೇಳಿಸ್ತಿದೆ. ಮೂರ್ತಿನ ಒಂಚೂರು ಬೇಸ್ ರೇಸ್ ಮಾಡ್ಯ. ನಿಮ್ ಪಾಲಿಗೆ ಬಂಗಿರುವುದೋ ಶಿವನು ನಾನೇ, ತುಂಗಿರುವುದೋ ಯಮನು ನಾನೇ, ಬಂದಿರೋನು ಫೈಟರ್ ಅನ್ಕೊಂಡ್ರ ನೋ, ಬಂದಿರೋನು ಟೈಗರ್. ರಾಬರ್ಟ್ ಖಂಡಿತಪ್ಪ ಖಂಡಿತ. ನವಗ್ರಹ ಆದ್ಮೇಲೆ ಒಂದಿಷ್ಟು ಗ್ಯಾಪ್ ಬಿಟ್ಟು ರಾಬರ್ಟ್ ಮಾಡಿದ್ವಿ. ರಾಬರ್ಟ್ ಆದ್ಮೇಲೆ ದೇವರ ಆಶೀರ್ವಾದ ಅಂಡ್ ನಮ್ಮೆಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಕಾಂಬಿನೇಷನ್. ಖಂಡಿತ ಇನ್ನೊಂದು ಸಿನಿಮಾ ಬರುತ್ತೆ, ಅದು ಇನ್ನೊಂದು ಸೀಕ್ರೆಟ್ ಆಗಿದೆ, ಇನ್ನೊಂದು ಬರುತ್ತೆ, ಖಂಡಿತ ಬರುತ್ತೆ. ರಾಬರ್ಟ್ ಡೈಲಾಗ ನೂರು ಜನ ಶತ್ರುಗಳು ಎದೆಚ್ಚುರಿ ಅಂದಾಗ ಆಗೋ ನೋವಿಗಿಂತ ಒಬ್ಬ ಫ್ರೆಂಡ್ ಬೆನ್ನು ಚುರಿ ಅಂದಾಗ ಆಗೋ ನೋವೇ ಜಾಸ್ತಿ. ರಾಬರ್ಟ್ ಧನ್ಯವಾದಗಳು, ಥ್ಯಾಂಕ್ ಯು. ಅಂದ್ರೆ ಅದು ಅದು ಒಂದು ದೊಡ್ಡ ಸಕ್ಸಸ್ ಆಕ್ಚುಲಿ. ಅಂದ್ರೆ ಒಬ್ಬ ನಟನ್ನ ವಿನೋದ್ ಪ್ರಭಾಕರ್ ಮರೆತು ಇವತ್ತು ಆ ಕ್ಯಾರೆಕ್ಟರ್ ರಾಘವನ್ನ ಒಂದೊಂದು ಕ್ಯಾರೆಕ್ಟರ್ನ ಕರೀತಿದ್ದಾರಲ್ಲ ಇಲ್ಲ ಅಂತಲ್ಲ. ನನಗೆ ಅವಕಾಶ ನೀಡಿದಂತ ಉಮಾಪತಿ ಸರ್ಗೂ ನಾನು ಧನ್ಯವಾದಗಳು ಹೇಳಕ್ ಇಷ್ಟಪಡ್ಬೇಕು. ತರುಣ್ ಸುಧೀರ್ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಅದು ಮುಂದಿನ ವೇದಿಕೆಯಲ್ಲಿ ನಾನು ಖಂಡಿತ ಟೀಸರು ಐ ಮೀನ್ ಟ್ರೇಲರ್ ಬಗ್ಗೆ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸೋಮಣ್ಣ ಅವರೇ ಆದಷ್ಟು ಬೇಗ ರಿಲೀಸ್ ಮಾಡಿ ಭಗವಂತ ನಿಮ್ಗೆ ಎಲ್ಲ ಆಶೀರ್ವಾದ ಮಾಡ್ಲಿ. ಈಗಾಗ್ಲೇ ಒಂದ್ ಸ್ವಲ್ಪ ಆಶೀರ್ವಾದ ಮಾಡವ್ರೆ, ಹಣಕಾಸೆಲ್ಲ ಬಂದಿದೆ, ಇನ್ನೊಂದ್ ಚೂರು ಬರ್ಲಿ. ಈ ಒಂದ್ ಹಾಕಿರೋಷ್ಟು ಬಂಡವಾಳ ಒಂದಲ್ಲ ಎರಡಲ್ಲ ನೂರಷ್ಟು ಆಗ್ಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ಕೊಂತೀನಿ. ಯಾಕಂದ್ರೆ ನಮ್ಮ ಅನ್ನದಾತರು ಇವರು ಗೆದ್ರೆ ಇನ್ನು ಸಾವಿರಾರು ಜನ ಊಟ ಮಾಡ್ತಾರೆ. ನೀವು ನಮ್ಗೆ ಅನ್ನ ಕೊಟ್ಟಿದ್ದೀರಾ, ಅನ್ನ ನೀಡಿದ್ದೀರಾ, ನಮ್ಗೆ ಆಶೀರ್ವಾದ ಮಾಡಿದ್ದೀರಾ, ನಿಮ್ಮಿಂದ ಇನ್ನೂ ಒಂದು ಒಂದಿಷ್ಟು ಕುಟುಂಬ ಬದುಕಲಿ ಅಂತ ಕೇಳ್ಕೊಂತೀನಿ. ನಿಮ್ಗೆ ಗೆಲುವು ಕೊಡ್ಲಿ, ನಿಮ್ಗೆಲ್ಲ ಹಾಕಿರೋ ಬಂಡವಾಳ ಅಷ್ಟು ಬರಲಿ ಅಂತ ಕೇಳ್ಕೊಂತೀನಿ. ಜಯ ಕರ್ನಾಟಕ, ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹೋದ ಸಲ ನಿಮ್ಮ ಕೆಲಸನ ಅವ್ರು ಕಿತ್ಕೊಂಡಿದ್ರು. ನನ್ಗೆ ಆಕ್ಚುಲಿ ನಮ್ಮ ಮೀಡಿಯಾದವರು ಫ್ರೆಂಡ್ಸ್ ಎಲ್ಲ ಇದ್ರು ಅಲ್ಲಿ, ಮನೋರು ಆಮೇಲೆ ಇವರು ಮೋಕ್ಷೇಂದ್ರ ಅವರು ನಮ್ಮ ಇವರು ಮಂಜು ಮೂರು ಜನ ಬೆಳೀತಾರೆ ಮಂಜು ಅವ್ರು ಕುತ್ಕೊಂಡು ಸರ್ ಬ್ಲೇಡ್ ಆಗ್ತಾರೆ ಸರ್ ತುಂಬಾ ಬ್ಲೇಡ್ ಅಂತಾನೆ ಹೇಳ್ತಿದ್ರು. ಥ್ಯಾಂಕ್ ಯು ಸರ್. ನಿಮ್ಗೂ ಕೂಡ ನಟನಾಗಿ ಮಾತ್ರ ಅಲ್ಲ ನಿರ್ಮಾಪಕನಾಗಿ ಕೂಡ ನಿಮ್ಮ ಹಾದಿ ತುಂಬಾನೇ ಸುಗಮವಾಗಿರಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಚಿತ್ರತಂಡ ದಯಮಾಡಿ